ಎಸ್ ಜಯಲಲಿತಾ ಅವರಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಮಾನವೀಯತೆಯ ಹಿನ್ನೆಲೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಮಿಳುನಾಡು ಸಿಎಂ ಜಯಲಲಿತಾ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸೌಜನ್ಯದ ಜೊತೆ ಮಾನವೀಯತೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಮೆರೆದಿದ್ದಾರೆ. ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅತಿಯಾದ ಜ್ವರದಿಂದ ಚೆನ್ನೈನ ಅಪೋಲೋಗೆ ಜಯಲಲಿತಾ ಅವರು ದಾಖಲಾಗಿದ್ದಾರೆ. ಅವರಿಗೆ ಟ್ವೀಟ್ ಮಾಡಿ ಗುಣಮುಖರೇ ಆಗಲಿ ಅಂತ ಹೇಳಿ ಆಶಿಸಿದ್ದಾರೆ. ಇನ್ನು ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಇನ್ನೊಂದು ಕಡೆ ಗಮನಿಸಬಹುದು, ಜಯಲಲಿತಾ ಅವರಿಗೆ ಬೇಗ ಗುಣಮುಖ ಆಗಲಿ ಅಂತೇಳಿ ಅಭಿಮಾನಿಗಳೆಲ್ಲರೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ದಾರೆ, ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ, ಬಸ್ಗಳನ್ನೆಲ್ಲ ಕೂಡ ಮಾಡಿಕೊಂಡು ಮುಗಿಬೀಳ್ತಾ ಇದ್ದಾರೆ, ಚೆನ್ನೈನ ಅಥವಾ ದೌಡಾಯಿಸ್ತಾ ಇದ್ದಾರೆ, ಬೇಗ ಗುಣಮುಖರಾಗಲಿ ಅಂತೇಳಿ ಬಹಳಷ್ಟು ಅಭಿಮಾನಿಗಳು ಬಹಳ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. ಅವರನ್ನ ನಿಯಂತ್ರಿಸೋಕ್ಕೂ ಕೂಡ ಪೊಲೀಸರು ಪರದಾಡುವಂತಹ ಪರಿಸ್ಥಿತಿ ಚೆನ್ನೈನಲ್ಲಿ ನಿರ್ಮಾಣವಾಗ್ತಾ ಇದೆ. ಹರಸಾಹಸವನ್ನ ಅಲ್ಲಿರುವಂತಹ ಪೊಲೀಸರು ಪರದಾಡ್ತಾ ಇದ್ದಾರೆ. ಚೆನ್ನೈನ ಅಪೋಲೋ ಆಸ್ಪತ್ರೆ 1 ಕಿಲೋಮೀಟರ್ ಸುತ್ತಲೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಆಸ್ಪತ್ರೆಯ ಸುತ್ತಲಿನ ಕೂಡ ಎಲ್ಲೂ ಕೂಡ ಬಂದ್ ಮಾಡಲಾಗಿದೆ. ತಮಿಳುನಾಡು ಸಿಎಂ ಜಯಲಲಿತಾ ಆರೋಗ್ಯದಲ್ಲಿ ಏರುಪೇರು ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ನೋಡೋಕೆ ಆಸ್ಪತ್ರೆಗೆ ಸಾವಿರಾರು ಜನ ಮುಗಿ ಬೀಳ್ತಾ ಇದ್ದಾರೆ. ಬಸ್, ಕಾರು, ಲಾರಿಗಳ ಮೂಲಕ ಚೆನ್ನೈಗೆ ಅಭಿಮಾನಿಗಳು ತೆರಳುತ್ತಾ ಇದ್ದಾರೆ. ಹಾಗಾಗಿ ಚೆನ್ನೈನ ಅಪೋಲೋ ಆಸ್ಪತ್ರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಮಾಡಲಾಗಿದೆ. ಮಗದೊಂದು ಕಡೆ ಸೌಜನ್ಯದ ಜೊತೆಗೆ ಮಾನವೀಯತೆಯನ್ನ ಕೂಡ ನಮ್ಮ ಮುಖ್ಯಮಂತ್ರಿಗಳು ಮೆರೆದಿದ್ದಾರೆ. ತಮಿಳುನಾಡು ಸಿಎಂ ಜಯಲಲಿತಾ ಅನಾರೋಗ್ಯ ಹಿನ್ನೆಲೆಯಲ್ಲಿ ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅತಿಯಾದ ಜ್ವರದಿಂದ ಚೆನ್ನೈನ ಅಪೋಲೋಗೆ ಜಯಲಲಿತಾ ದಾಖಲಾಗಿದ್ದಾರೆ. ಹಾಗಾಗಿ ಅವರು ಶೀಘ್ರ ಗುಣಮುಖರಾಗಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಇದು ಸೌಜನ್ಯದ ಜೊತೆಗೆ ಮಾನವೀಯತೆಯನ್ನ ಕೂಡ ಮೆರೆದಿರುವಂತಹ ನಮ್ಮ ಮುಖ್ಯಮಂತ್ರಿಗಳು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಅವಿನಾಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ನಿಜಕ್ಕೂ ಕೂಡ ಇದು ಒಂದು ಕಡೆ ಮೆಚ್ಚುಗೆಗೆ ಪಾತ್ರ ಅನ್ಸುತ್ತೆ, ಇನ್ನೊಂದು ಕಡೆ ಆಕ್ರೋಶ ಕೂಡ ಮಂಡ್ಯದ ಜನರಲ್ಲಿ ಎದ್ದು ಕಾಣಿಸುತ್ತೆ ಈ ವಿಷಯದಲ್ಲಿ ಗಮನಿಸೋದಾದ್ರೆ. ಅರುಣ್, ಆಕ್ರೋಶ, ಭಿನ್ನಾಭಿಪ್ರಾಯ ಮತ್ತು ತಗಾದೆಗಳು ಏನೇ ಇರಲಿ, ಸಾವು ಮತ್ತು ಅನಾರೋಗ್ಯದ ಸಂದರ್ಭದಲ್ಲಿ ಮನುಷ್ಯತ್ವವನ್ನು ತೋರೋದು ಕರ್ನಾಟಕದ ಕಲ್ಚರ್. ಅದು ತನ್ನ ವಿರೋಧಿಗಳು ತನ್ನ ಶತ್ರುಗಳಿಗೂ ಕೂಡ ಒಳ್ಳೆಯದನ್ನ ಬಯಸುವಂತ ಗುಣ ಕನ್ನಡಿಗರದ್ದು. ಅದನ್ನ ಈಗ ಮುಖ್ಯಮಂತ್ರಿಗಳು ಪ್ರದರ್ಶಿಸಿದ್ದಾರೆ. ಒಂದು ಸೌಜನ್ಯ ಮತ್ತು ಒಂದು ಮಾನವೀಯತೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಜಯಲಲಿತಾ ಅವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತೇಳಿ ಮುಖ್ಯಮಂತ್ರಿಗಳು ಹಾರೈಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಜಯಲಲಿತಾ ಅವರು ಡಿಹೈಡ್ರೇಷನ್ ನಿಂದ ಬಳಲ್ತಾ ಇದ್ದು ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಏನೋ ಆಗಿಬಿಡ್ತು, ಬಹಳ ಗಂಭೀರ ಆಗಿರ್ಬೋದು ಅಂತ ಹೇಳಿ ತಿಳಿದಂತ ಅವರ ಅಭಿಮಾನಿಗಳು ಸಾವಿರ ಸಂಖ್ಯೆಯಲ್ಲಿ ಅಪೋಲೋ ಆಸ್ಪತ್ರೆ ಸುತ್ತಮುತ್ತ ಜಮಾಯಿಸುತ್ತೆ ತೊಡಗುದ್ರಿಂದ ಅಪೋಲೋ ಆಸ್ಪತ್ರೆ ಸುತ್ತಳತೆಯ 1 ಕಿಲೋಮೀಟರ್ ಅಷ್ಟು ನಿಷೇಧಾಜ್ಞೆಯನ್ನು ವಿಧಿಸಿ ಅಲ್ಲಿನ ಅಂಗಡಿ ಮುಂಗಟ್ಟುಗಳು ಕಚೇರಿಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಜಯಲಲಿತಾ ಅವರ ಆರೋಗ್ಯ ಸ್ಥಿರವಾಗಿದೆ ಎನ್ನುವಂತ ಹೇಳಿಕೆಯನ್ನ ಅಲ್ಲಿನ ವೈದ್ಯರು ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೂ ಅಭಿಮಾನಿಗಳಿಗೆ ಜಯಲಲಿತಾ ಅವ್ರನ್ನ ನೋಡೋ ತನಕ ಸಮಾಧಾನ ಇಲ್ಲ ಅನ್ಸುತ್ತೆ. ಬಹಳಷ್ಟು ಜನ ಇನ್ನೂ ಹೋಗ್ತಾನೆ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಅವರ ಆಪ್ತ ಮೂಲಗಳ ಪ್ರಕಾರ ಜಯಲಲಿತಾ ಅವರು ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ. ಕೆಲವು ಅಧಿಕಾರಿಗಳನ್ನ ಅಲ್ಲೇ ಕರ್ಕೊಂಡು ಮಾತಾಡಿದರೆ ಮಧ್ಯಾಹ್ನದ ಅಥವಾ ಸಂಜೆಯ ವೇಳೆಗಡೆ ಮನೆಗೆ ಶಿಫ್ಟ್ ಆಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ಅವರ ಅಭಿಮಾನಿಗಳೇನಿದ್ದಾರೆ, ಅವ್ರಿಗೆ ಜಯಲಲಿತಾ ಅವರು ಒಂದು ದರ್ಶನವನ್ನು ಕೊಡದೆ ಬಹುಶಃ ಅವರು ಅಲ್ಲಿ ಕದ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಅರುಣ್. ಓಕೆ ಅವಿನಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್ ಜಯಲಲಿತಾ ಅವರ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ, ಹಾಗಾಗಿ ತಡರಾತ್ರಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ತಿಳಿದಿರುವಂತಹ ಅಭಿಮಾನಿಗಳು ಸಹ ಚೆನ್ನೈನತ್ತ ಧಾವಿಸ್ತಾ ಇದ್ದಾರೆ. ಹಾಗಾಗಿ ಆಸ್ಪತ್ರೆ ಅಪೋಲೋ ಆಸ್ಪತ್ರೆ ಚೆನ್ನೈನಲ್ಲಿರುವಂತಹ ಅಪೋಲೋ ಆಸ್ಪತ್ರೆಯ ಸುತ್ತಲೂ ಮುತ್ತಲೂ ಕೂಡ 1 ಕಿಲೋಮೀಟರ್ ಸುತ್ತಲೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ವೈದ್ಯರು ಒಂದು ಪ್ರೆಸ್ ರಿಲೀಸ್ ಅನ್ನ ಕೂಡ ಮಾಡಿದ್ದಾರೆ. ಅವರ ಆರೋಗ್ಯ ಸುಧಾರಿಸಿದೆ, ಸ್ಟೇಬಲ್ ಆಗಿದ್ದಾರೆ ಅನ್ನೋದನ್ನ ಕೂಡ ನಿಮಗೆ ಕೊಡ್ತಾ ಇದ್ವಿ. ಅವರು ವೈದ್ಯರು ಕೊಟ್ಟಿರುವಂತಹ ಅಧಿಕೃತವಾದಂತಹ ಮಾಹಿತಿ.
ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ ವಿ ಆರ್ ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೆರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಂ ಇದೆ. ಡ್ಯಾಂನ 4 ಗೇಟ್ಗಳ ಮೂಲಕ ಕಾಗಿಣ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.